ओम स्वाहा ओम ट्रिटाय स्वाहा ओम रिटाय स्वाहा ओम स्वाहा ओगी एला ओळ्ळेदागुत्ते एनय्य वासु ई सकल विद्वांस पंडित पारांगत वेंकटशास्त्रि मने कडेगे ಏನಿಲ್ಲ ಪಂಡಿದ್ರೆ, ಇವತ್ ಬೆಳಗಿನ ಜಾವ ನನ್ನ ಹೆಂಡತಿಗೆ ಗಂಡು ಮಗು ಡಿಲಿವರಿ ಆಯ್ತು. ತಾವು ಜಾತಕ ಬರ್ಕೊಟ್ಟು ಹೆಸರಿಟ್ಟಿರೋ ಮಕ್ಕಳೆಲ್ಲ ತುಂಬಾ ದೊಡ್ಡವರಾಗಿದ್ದಾರೆ. ನಾವಂದ್ರೆ ಏನು, ನಮ್ ಶಾಸ್ತ್ರ ಅಂದ್ರೆ ಏನು? ಗುರುಗಳೇ ಗುರುಗಳೇ, ಅಮೆರಿಕಾದಿಂದ ಅರ್ನಾಲ್ಡ್ ಹನುಮಂತಪ್ಪನವ್ರು ಕಾಲ್ ಮಾಡಿದ್ದಾರೆ. ಏನಂತೆ ಮುಂದೆ ಇದಕ್ಕೆ? ಮೂರ್ ದಿನದಿಂದ ಮೂಗು ಕಟ್ಕೊಂಡಿದ್ದಂತೆ, ಅದಕ್ಕೆ ಏನ್ ಮಾಡ್ಲಿ ಅಂತ ಕೇಳ ಕಾಲ್ ಮಾಡಿದ್ದಾರೆ. ಮುಂದೆ ಇದಕ್ಕೆ ಮೂಗು ಕಟ್ಕೊಂಡಿದ್ಯಾ? ಹೌದು ಗುರುಗಳೇ. ಹೇಳು, ಗೋಮೂತ್ರನ ಮೂರ್ ಸತಿ ಬಾಯ್ಗೆ ಹಾಕೊಂಡು ಗೋವಿಂದ ಗೋವಿಂದ ಅಂತ ಹೇಳೋದಕ್ಕೆ ಎಲ್ಲ ಸರಿ ಹೋಗುತ್ತೆ. ಮುಂದೆ ಇದಕ್ಕೆ ಸರಿ ಗುರುಗಳೇ. ಮಿಸ್ಟರ್ ಅರ್ನಾಲ್ಡ್ ಗುರುಜಿ ಸೇಡ್. ವಾಸು, ಹಂಗ್ ನೋಡ್ತಿದ್ಯಾ? ಏನಿಲ್ಲ ಪಂಡಿತ್ರೆ, ಈಗ ಅಮೆರಿಕಾದಿಂದ ಫೋನ್ ಮಾಡಿದ್ರಲ್ಲ, ಹೆಸರೇನು ವಿಚಿತ್ರವಾಗಿದೆ, ಅರ್ನಾಲ್ಡ್ ಹನುಮಂತಪ್ಪ ಅಂತ. ಓ ಅದ, ಅವನು ಅಮೆರಿಕದವನು. ಅವನು ನೋಡಕ್ಕೆ ಒಳ್ಳೆ ಕೋಣ ಇದ್ದಂಗೆ ಇರ್ತಾನೆ, ಆದ್ರೆ ವಾರಕ್ಕೆ ಮೂರ್ ಸತಿ ಹುಷಾರ್ ತಪ್ತಾನೆ. ಅವನು ಆಸ್ಪತ್ರೆ ಅದು ಇದು ಅಂತ ಎಲ್ಲ ಸುತ್ತಾಡಿ ಕೊನೆಗೆ ಜಾತಕ ತಗೊಂಡು ನನ್ನ ಹತ್ರ ಬಂದ. ನಾನು ಅವನ್ ಜಾತಕನೆಲ್ಲ ತಿರುಗಿಸಿ ನೋಡಿದ್ರೆ ಅವನ್ ಜಾತಕದಲ್ಲಿ ಏನ್ ತೊಂದ್ರೆನೇ ಇಲ್ಲ, ಇರೋದೆಲ್ಲ ಅವನ್ ಹೆಸರಲ್ಲಿ. ಅದಕ್ಕೆ ಅರ್ನಾಲ್ಡ್ ಪಕ್ಕ ನಾನು ಅವನ್ಗೆ ಹನುಮಂತಪ್ಪ ಅಂತ ಸೇರ್ಸ್ಕೊ ಅಂತ ಹೇಳ್ದೆ. ಅದಕ್ಕೆ ಅರ್ನಾಲ್ಡ್ ಹನುಮಂತಪ್ಪ ಅಂತ ಆಯ್ತು. ಅವನ್ ಸೇರ್ಸ್ಕೊಂಡಿದ್ದೆ ಸೇರ್ಸ್ಕೊಂಡಿದ್ದು. ಬಡ್ಡಿ ಮಗನ್ ಲಕ್ಕು ಹೆಂಗ್ ಹೊಡಿತು ಅಂದ್ರೆ, ಅವನ್ ಏನೇ ಆದ್ರೂ ನನಗೆ ಫೋನ್ ಮಾಡ್ತಾನೆ. ಇವನಷ್ಟೇ ಅಲ್ಲ, ಬ್ರಿಟನ್ ಮೇರಿ ಮುನಿಯಮ್ಮನಿಂದ ಹಿಡಿದು ಅರಬ್ ಅಬ್ದುಲ್ಲಾ ಅಣ್ಣಪ್ಪ ವರೆಗೂ ಎಲ್ಲ ನನಗೆ ಕಾಲ್ ಮಾಡ್ತಾರೆ. ಅಷ್ಟೇ ಅಲ್ಲ ಕಣಯ್ಯ, ಪಕ್ಕದ ಪಾಕಿಸ್ತಾನದಿಂದ ಯಾವನೋ ಒಬ್ಬ ಟೆರರಿಸ್ಟ್ ಫೋನ್ ಮಾಡ್ಬಿಟ್ಟು, ಗುರುಗಳೇ ನನ್ ಬಾಂಬ್ ಹಾಕೋಕು ಒಳ್ಳೆ ಟೈಮ್ ಇದ್ರೆ ನೋಡ್ಕೊಡಿ ಅಂದ. ಅಯ್ಯೋ ಮುಂಡೇದೆ, ನಿನಗೇನ್ ಬಂತು ಕೇಡ್ಗಾಳ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ದೆ. ಸರಿ ಸರಿ, ಅದಿರ್ಲಿ, ನಿನ್ ಮಗನ್ ಹುಟ್ಟಿದ ಟೈಮ್ ಹೇಳು. 6:15. ಓ ಆರ್ಕಾ, ಸರಿ ನೋಡೋಣ ಇರೋ. ಬಾಬಾ ಏನಯ್ಯ ಇದು, ಕುಂಭರಾಶಿ ಉತ್ತರಾಭಿಷ ನಕ್ಷತ್ರ, ಈ ಜಾತಕನ ಯಾರಿಗೂ ಹೇಳಕ್ಕಾಗಲ್ಲ ಕಣಯ್ಯ, ಹೇಳಕ್ಕಾಗಲ್ಲ. ಆಗಲ್ವಾ? ಸರಿ. ಏ ವಾಸು ವಾಸು, ನಾನು ಹೇಳ್ತಿರೋದು ನನ್ನನ್ ಬಿಟ್ರೆ ಆಗಲ್ಲ ಅಂತ. ನಿನ್ ಮಗ ಡಾಕ್ಟರ್ ಕಣಯ್ಯ ಡಾಕ್ಟ್ರು. ಖಂಡಿತರೆ, ಡಾಕ್ಟರ್ ಎಲ್ಲ ಓಸಕ್ ಆಗಲ್ಲ, ಅವನಿಗೆ ಬೇರೆ ಯಾವ್ದಾದ್ರು ಕೆಲಸ ಮಾಡೋ ಯೋಗ ಇದೆಯಾ ಅಂತ ಒಂದ್ಸಲ ನೋಡಿ. ಬೇರೆದಾ? ಇದೆ ಕಣಯ್ಯ, ಅದನ್ ಬಿಟ್ರೆ ಏನಿಲ್ಲ ಅಂದ್ರು ನಿನ್ ಮಗ ರೇಲ್ ಬಿಡೋ ಕೆಲ್ಸಕ್ಕೆ ಸೇರ್ಕಂಡನ್ ಕಣಯ್ಯ. ಪರವಾಗಿಲ್ಲ, ಒಳ್ಳೆ ಕೆಲ್ಸನೆ ಪಂಡಿತ್ರೆ, ಹಂಗೆ ಒಂದ್ ಒಳ್ಳೆ ಹೆಸರು ಹೇಳ್ಬಿಟ್ರೆ. ಆಗೋ ಹೇಳಣ. 3, 4, 5, 6 ಒಳ್ಳೆ ಹೆಸರು ಸಿಕ್ತು ಈ ಊರಿಗೆ, ನಿನ್ ಮಗ ಫೇಮಸ್ ಆಗ್ತಾನೆ, ಹಾಗೆ ನೀನ್ ಯಾವಾಗ್ಲೂ ನನ್ನೇ ನೆನ್ಸ್ಕೋಬೇಕು ಅಂತ ಹೆಸರೇ ಇಡ್ತೀನಿ. ಹೇಳಿ ಹೇಳಿ ಹೇಳಿ. ಓ ಬಂದ್ರಾ, ಕೊಡಿ ಕೈಕಾಲ್ ಮುಖ ತೊಳ್ಕೊ ಬನ್ನಿ, ಕಾಫಿ ತರ್ತೀನಿ. ಏನಿವತ್ತು ಉಪಚಾರ ಜೋರಾಗಿದೆಯಲ್ಲ? ಅಲ್ಲ, ನಾನಾಗೆ ಕಾಫಿ ಕೊಡು ಅಂತ 10 ಸಾರಿ ಕೇಳಿದ್ರೆ 11ನೇ ಸಾರಿ ತಂದ್ಕೊಡ್ತಿದ್ಲು. ಇವತ್ತೇನು ನಾನೇನು ಕೇಳ್ದೇನೆ, ಅದರಲ್ಲೂ ಮನೆ ಒಳಗೆ ಬರ್ತಿದ್ದಂಗೆನೆ ಕಾಫಿ ಕೊಡ್ತಿದ್ದೀನಿ ಅಂತಿದ್ದಾಳಲ್ಲ. ಅಯ್ಯಯ್ಯೋ, ಈ ನನ್ನ ಮಗ ಇವನ ಕೈಲಿ ಬುಕ್ ಇಟ್ಕೊಂಡು ಓದ್ತಾ ಇದ್ದಾನೆ, ಯಾವಾಗಲೂ ಇವನ ಕೈಲಿ ಟೀಮ್ ರಿವರ್ಟ್ ಇರೋದನ್ನ ನೋಡಿದ್ದೀನಿ. ಇವತ್ತೇನು ಹೊಸ್ತಾಗಿದೆ? ಬುಕ್ ಇಟ್ಕೊಂಡು ಓದೋವಷ್ಟು ಒಳ್ಳೆಯವನಲ್ವಲ್ಲ ಈ ನನ್ನ ಮಗ.
ತಗೊಳ್ಳಿ ಕಾಫಿನ. ಏನು ನಿನ್ನ ಮಗ ಏನು ಹೇಳ್ತಾ ಇದ್ದಾನೆ? ಅದೇನಿಲ್ಲ ರೀ, ಮಗನಿಗೆ ನಿಮ್ ಸೈನ್ ಬೇಕಿತ್ತಂತೆ. ಏನೋ ಇದು ನನ್ನ ಮಗನೇ, ಫೋನ್ ನಂಬರ್ ತರ ಇದೆಯಲ್ಲೋ, 5, 4, 6 ಸರಿಯಾಗಿ ಓದಕ್ಕಲ್ವಾ? ಓದಕ್ಕಲ್ವಾ? ಓದಕ್ಕೇನಾಗದಿನ? ಯಾಕ್ರಿ ಹೊಡಿತೀರಾ ನನ್ನ ಮಗನ? ಪಾಪ, ಅವ್ರ ಕ್ಲಾಸಲ್ಲಿ 60 ಜನ ಇದಾರಂತೆ, ಅದರಲ್ಲೂ ನನ್ನ ಮಗ ಕಷ್ಟಪಟ್ಟು ಓದಿ ಗಣಿತದಲ್ಲಿ 6ನೇ ರ್ಯಾಂಕು, ಇಂಗ್ಲಿಷ್ನಲ್ಲಿ 5ನೇ ರ್ಯಾಂಕು, ವಿಜ್ಞಾನದಲ್ಲಿ 4ನೇ ರ್ಯಾಂಕ್ ಬಂದಿದ್ದಾನಂತೆ. ಮುಂದಿನ ಸಲ ಪರೀಕ್ಷೆಯಲ್ಲಿ 1ನೇ ರ್ಯಾಂಕ್ ಬರೆ ಬರ್ತೀನಿ ಅಂತ ಹೇಳಿದಾನೆ. ಓಹೋಹೋ, ಸಾಯಬ್ರು ನಿನ್ಗೆ ಹಾಗೆ ಹೇಳಿ ಮರೆಸಿದರೋ? ಏ ದಡ್ಡಿ ದಡ್ಡಿ, ಅದು ಅವ್ನು ತಗೊಂಡಿರೋ ರ್ಯಾಂಕ್ ಅಲ್ಲ ಕಣೆ, ಅವ್ನು ತಗೊಂಡಿರೋ ನಂಬರು. ಫೇಲ್ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ 25ಕ್ಕೆ 4 ತಗೊಂಡಿದ್ದಾನೆ ಅಂದ್ರೆ ಇನ್ನೂ 21 ತಗೋಬೇಕು ಅಂತ ಅರ್ಥ. ಬರೀ 21 ಮಾರ್ಕ್ಸ್ ತಾನೆ, ಮುಂದಿನ ಸಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಈಗ ಸೈನ್ ಮಾಡಿ. ಓ ಕರ್ಮ ಕರ್ಮ. ಸಾಯಂಕಾಲ ಬರ್ತೀನಮ್ಮ. ಬೇಡಮ್ಮ, ಬಾರ ತಗ ಹಿಡ್ಕ. ಓಕೆ ಅಮ್ಮ, ಬಾಯ್ ಅಮ್ಮ. ಹಲೋ, ಕಾಲೇಜ್ ಹಂಗ್ತಾನೆ ಹೋಗ್ಬೇಕು, ಹಿಂಗೆಂಗ ಹೋಗ್ತಾ ಇದೀಯಾ? ಯಾಕೆಂದ್ರೆ ಇವತ್ತು ಕಾಲೇಜ್ಗೆ ಹೋಗ್ತಾ ಇಲ್ಲ ಅದಕ್ಕೆ. ಲವ್ ಬೆಳಿಗ್ಗೆನೆ ಗುಂಡಪ್ಪನ ಕ್ಲಾಸು, ಹೋಗ್ಲಿಲ್ಲ ಅಂದ್ರೆ ಎಲ್ಲರ ಮುಂದೆ ಬೇಜಾನ್ ಸೀನ್ ಮಾಡಕ್ ಹೋಗ್ತಾನೆ. ಅದಕ್ಕೆ ಮಗ ಬಂಕ್ ಮಾಡ್ತಿರೋದು. ಬೆಳಗ್ಗೆ ನನ್ನ ಮಗನ ಮುಖ ನೋಡಿದ್ರೆ ಮೂಡಲ್ಲಿ ಅಪ್ಸೆಟ್ ಆಗ್ಬಿಡುತ್ತೆ ಅಷ್ಟೇ. ಅದು ಒಂದು ಮುಖನ ಒಳ್ಳೆ ಕರಿ ಕಲಿ ಕೋಟ್ ಹೊಡ್ದಂಗೆ ಐತೆ. ಹೋಗ್ಲಿ, ಪಾಠಂದಾರ ನೆಟ್ಟಂಗೆ ಮಾಡ್ತಾನ? ಅದು ಇಲ್ಲ, ಆ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ. ಪಕ್ಕ ಕ್ಲಾಸ್ ಮಾರ್ಗರೆಟ್ ಟೀಚರ್ ಹೋಗ್ಲೇನಾಗ್ತಾನೆ? ಲವ್, ನಮ್ಮ ಮನೆಗಳಲ್ಲಿ ದೊಡ್ಡವ್ರು ಏನಂತ ಹೇಳಿದಾರೋ, ಬೆಳಬೆಳಗ್ಗೆ ಒಳ್ಳೇದನ್ನು ಕೇಳು, ಒಳ್ಳೇದನ್ನು ನೋಡು ಅಂತ ಹೇಳಿಲ್ವಾ? ಬಾ, ಒಂದು ಒಳ್ಳೆ ಸಿನಿಮಾ ತೋರಿಸ್ತೇನೆ. ನಡಿಯಪ್ಪ, ಫಾಸ್ಟ್ ಆಗಿ ಹೋಗೋಣ. ಯಾಕೋ ಲೆಫ್ಟ್ ಇವಾಗ ಸ್ಟ್ರೈಟು, ಸ್ಟ್ರೈಟ್ ಇವಾಗ ಇರೋ ಸ್ಟ್ರೈಟಾಗಿ, ಸ್ಟ್ರೈಟಾಗಿ, ಇನ್ನೂ ಸ್ಟ್ರೈಟಾಗಿ, ಸ್ಪೀಡ್ ಸ್ಪೀಡು, ಬೇಗ 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 ರೇಸ್ ಮಾಡೋ ಬೇಗ. ಹಾಂ, ಯೂಟನ್ ಯೂಟನ್ ಇವಾಗ ಯೂಟನ್ ತಗೋತೀನಿ 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 ಬೇಗ ಬೇಗ. ಇವಾಗ ಹೋಗಿ, ಸ್ಪೀಡಾಗಿ ಹೋಗಿ, ಸ್ಪೀಡಾಗಿ ಹೋಗಿ ಇವಾಗ. ಏನಾಯ್ತು ಲೋ, ಯಾರು ನೋಡ್ತಾ ಇದೆಯೋ, ಏನಾಯ್ತು ಹೇಳೋ ಲೋ ಮಗ, ಏನಾಯ್ತು ಲೋ, ಏನಾಯ್ತು ಗಾಡಿ ಎತ್ತು, ಏನಾಯ್ತು ಹೇಳೋ, ತಿರುಗಿಸೋ ಬೇಗ, ತಿರುಗಿಸೋ, ಯಾರು ನೋಡ್ತಾ ಇದೆಯೋ ತಿರುಗಿಸೋ ಬೇಗ, ತಿರುಗಿಸೋ ಲೋ, ಏನಾಯ್ತು? ಲೋ ಹರಿ, ಗಾಡಿಂದ ಏನೋ ಬಿದ್ದಂಗೈತೆ ಅಲ್ಲೇನೋ? ಬಿದ್ದಂಗಲ್ಲ ಮಗ, ಬಿದ್ದೋಗ್ತಾನೆ ಇದೆ. ಯಾಕೆ? ಯಾಕೆಂದ್ರೆ ಇನ್ನೂ ಸ್ಪೀಡು, ಇನ್ನೂ ಸ್ಪೀಡು, ಒಂದು ಗಾಡಿಲಿರೋ ಪಾರ್ಟ್ಸ್ ಎಲ್ಲ ಬಿದ್ದೋಗ್ತಾನೆ ಇದೆ. ಹಾಗಾದ್ರೆ ನಿಲ್ಲಿಸ್ಬಿಡು. ಆಗಲ್ಲ ಮಗ. ಯಾಕೆ? ಯಾಕೆಂದ್ರೆ ಗಾಡಿ ಬ್ರೇಕ್ ಶೂ ಬಿದ್ದಾಗ ಬಹಳ ಹೊತ್ತಾಯ್ತು. ಆಗಿಂದ ಕೇಳ್ತಾನೆ ಇದ್ದೀನಿ, ಯಾಕೆ ಅಂತ ಹೇಳ್ತಾನೆ ಇಲ್ಲ. ಈಗ ಮೂಗು ಪಂಚರ್ ಮಾಡ್ಕೊಂಡು ಮೂಳಲ್ಲಿ ಕೂತಿದ್ದೀನಿ. ಈಗಲಾದ್ರೂ ಹೇಳೋ, ಯಾಕೆ ಇಷ್ಟು ಅರ್ಜೆಂಟಾಗಿ ಇಲ್ಲಿ ಕರ್ಕೊಂಬಂದೆ ಅಂತ ಮಗ. ಹಾಂ ಮಗ, ಏನು ಹೇಳೋ?
ನಮ್ಮ ಹುಡುಗಿ ನಮ್ಮ ಹುಡುಗಿನ ನನ್ನ ಹುಡುಗಿ ನನ್ನ ಹುಡುಗಿ ಸಾರಿ ಸಾರಿ ನಿಮ್ಮ ಹುಡುಗಿನ ಅವಳು ನೋಡಕ್ಕೆ ಮಗ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ನಿನ್ನ ಕರ್ಕೊಂಡು ಬಂದಿದ್ದು ಶಿ ಇಸ್ ಮೈ ಲವ್ ನಿನಗ ಲವ್ ನನಗಿಲ್ಲ ನೋವು ಹೌದು ನಿನಗ ಆ ಹುಡುಗಿ ಹೇಗೆ ಪರಿಚಯ ಆದ್ಲು ನಿಮ್ಮಿಬ್ರಿಗೂ ಹೇಗೆ ಲವ್ ಆಯ್ತು ಲವ್ ಆಯ್ತು ನಿಜ ಆದ್ರೆ ಆದ್ರೆ ನಮ್ಮಿಬ್ಬರ ಮಧ್ಯೆ ಆಗಿರೋದು ಲವ್ ಅಲ್ಲ ಮಗ ಅದು ನನ್ನ ಆಟಿಗೆ ನನಗೆ ಆಗಿರೋದು ವಾ ಒನ್ ಸೈಡ್ ಲವ್ ವಾ ಒನ್ ಸೈಡ್ ಲವ್ ಆದ್ರೂ ಅದೇ ವರ್ಷದಲ್ಲಿ ಆಮೇಲೆ ಎರಡಾಗುತ್ತೆ ಎರಡೂ ಸೇರಿದಾಗ ಮೂರಾಗುತ್ತೆ ಈಗ ಅಲ್ಲಿ ನೋಡ್ಕೊಂಡು ನಿಮ್ಮ ಹುಡುಗಿನ ಮಾತಾಡ್ಸೋಗು ಮಾತಾಡಿಸ್ಬೇಕಾ ನಿಮ್ಮ ಹುಡುಗಿನ ನೋಡೋಣ ನಾವೊಂದು ಹುಡುಗಿ ಲವ್ ಮಾಡಿದ್ಮೇಲೆ ಅಲ್ಲೋಗಿ ಮಾತಾಡ್ಸೋನೇ ಬಗೆಯಿರೋದು ಲವ್ ಅಲ್ಲಿ ಕಂಡೀಷನ್ ಇದ್ರೂ ಕನ್ಫ್ಯೂಷನ್ ಯಾವತ್ತೂ ಇರಬಾರ್ದು ಹೋಗ ಮಾತಾಡ್ಸೋಗು ಇವ್ರೆ ಚೇರ್ ಯು ಕ್ಯಾನ್ ಟೇಕ್ ಥೂ ನನ್ನ ಮಗನೇ ಹೋಗಿ ಆ ಹುಡುಗಿ ಮಾತಾಡ್ಸು ಅಂದ್ರೆ ಚೇರ್ ಹೇಳ್ಕೊಂಡ್ ಬಂದಿದ್ಯಲ್ಲ ಮಾತಾಡ್ಬೇಕು ಅಂತಾನೆ ಓದೆ ಮಗ ಅವಳ ಬಾಯಲ್ಲಿ ಬಂದಿರೋ ಇಂಗ್ಲಿಷ್ ನೋಡಿ ನನ್ನ ಒಳಗಡೆ ಶೇಕ್ ಆಗೋಯ್ತು ಮಗ ಮಾತಾಡ್ಸಕ್ಕೆ ಎಷ್ಟು ಭಯ ಪಡ ನೀನು ಏನು ಲವ್ ಮಾಡ್ದಂಗೆ ಗ್ಯಾರೇಜ್ ಅವ್ನು ಫೋನ್ ಮಾಡಿದ್ದ ನಡ್ ನಡಿ ನಿಲ್ಸಿ 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 ಅಮ್ಮ ನಿಲ್ಸಿ ರೀ ಯಾರೇ ನೀವು ಗಾಡಿ ಗಡ್ಡೆ ಯಾಕೆ ಬರ್ತಿದ್ದೀರಾ ಬಿಟ್ಟು ಸಹಾಯ ಮಾಡಿ ಅಮ್ಮ ಏನಾಯ್ತು ರೀ ಅಯ್ಯೋ ನನ್ನ ಮಗು ಬಿದ್ದು ಗಾಯ ಮಾಡಿಕೊಂಡು ತುಂಬಾ ರಕ್ತ ಹೋಗ್ತಿದೆ ನೋವು ನೋವು ಅಂತ ಅಳ್ತಾ ಇದೆ ದಯವಿಟ್ಟು ಸಹಾಯ ಮಾಡಿ ಅಮ್ಮ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಗಾಡಿ ಗಡ್ಡೆ ಬಂದ್ರೆ ಸುತ್ತಮುತ್ತ ಯಾವ ಹಾಸ್ಪಿಟಲ್ ಇಲ್ಲ ಅಮ್ಮ ಆಂಬುಲೆನ್ಸ್ಗೂ ಫೋನ್ ಮಾಡಿದೆ ಫೋನ್ ತೆಗಿತಾ ಇಲ್ಲ ದಯವಿಟ್ಟು ಸಹಾಯ ಮಾಡಿ ಅಮ್ಮ ಸರಿ ಬನ್ನಿ ಎಲ್ಲಿ ನಿಮ್ಮ ಮನೆ ಇಲ್ಲೇ ಮುಂದೆ ಅಮ್ಮ ಸ್ವಲ್ಪ ಬೇಗ ಹೋಗಿ ಅಮ್ಮ ತೆಗಿಯೋ ಕೈ ನನಗೆ ಕೈ ಹಾಕಿ ಅಭ್ಯಾಸನ ಹೊರತು ತೆಗೆದ ಅಭ್ಯಾಸ ಇಲ್ಲ ದಯವಿಟ್ಟು ನನ್ನ ಬಿಟ್ಬಿಡೋ ಹೆಲ್ಪ್ ಪ್ಲೀಸ್ ಏನೇ ಡಾಕ್ಟ್ರಮ್ಮ ಊರಿಗೆಲ್ಲ ನೀನು ಒಬ್ಳೆ ಒಳ್ಳೆ ಒಳ್ಳೆ ಅನ್ನೋ ತರ ಫೋರ್ಸ್ ಕೊಡ್ತಾ ಇದ್ದೆ ಇವಾಗೇನಾಯ್ತು ಸಾವಿನ ಜೊತೆ ಸರ್ಸಾಯಿ ಮಾಯಿನ ಜೊತೆ ವಿರ್ಸಾ ಎರಡು ಒಂದೇ ಅಂತ ಇವಾಗ ಗೊತ್ತಾಯ್ತಾ ಅಲ್ಲ ಊರಿಗೆಲ್ಲ ಒಳ್ಳೇದ್ ಮಾಡೋ ನಿನಗೆ ಒಳ್ಳೇದ್ ಮಾಡೋಕೆ ಈ ಊರಲ್ಲಿ ಯಾವ ಗಂಡಸು ಇಲ್ವಲ್ಲೇ ಸೋ ಬ್ಯಾಡ್ ಕಲಿಗಾಲ ಕೆಟ್ಟೋರ್ಗೆ ಅಂತ ದೇವ್ರೇ ಮೇಲೋಗಿರ್ಬೇಕಾದ್ರೆ ನಿನ್ನಂತ ಒಳ್ಳೆಯವ್ರಿಗೆ ಇಲ್ಲಿ ಏನೇ ಕಾಲ ಈ ಮಾಯಿನ ವಿರೋಧಿ ಮಣ್ಣಲ್ಲಿ ಸಮಾಧಿ
ಹಾಕಿರೋ ದೇವ್ರು ಹೀರೋಗಳನ್ನ ಹುಟ್ಟಾಕಿರಲ್ವಾ? ಅವನು ಬಂದೇ ಬರ್ತಾನೋ? ಸಮಾಚಾರ ಗಿಮಾಚಾರ ಅಂತೆಲ್ಲ ಸುತ್ತಿ ಬಳಸಿ ಮಾತಾಡಕ್ ನಂಗೆ ಬರಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನೀವು ಅಂದ್ರೆ ನಂಗೆ ಇಷ್ಟ, ನಿಮಗೂ ನಾನಂದ್ರೆ ಇಷ್ಟನಾ? ಅಯ್ಯೋ, ನನಗೆ ಯಾವಾಗಲೂ ಇಷ್ಟ ರೀ. ನಾಳೆ ಅಪ್ಪ ಅಮ್ಮ ಬೇಡ ಅಂದ್ರು ಅಂತ ಸ್ಟೇಟಸ್ ವರ್ಚಿಸು ಅಂತ ಯೂಟನ್ ಹೊಡೆದು ನನ್ನ ಲೈಫ್ಗೆ ನೈಫ್ ಹಾಕಿ ಹೋಗಲ್ಲ ತಾನೆ? ಇಲ್ಲ, ಯಾಕಂದ್ರೆ ಹುಡುಗಿರ ಮನಸ್ಸು ಒಂಥರ ಟ್ರಾಫಿಕ್ ಸಿಗ್ನಲ್ ಲೈಟ್ ಇದ್ದ ಹಾಗೆ ಆಗಾಗ ಚೇಂಜ್ ಆಗ್ತಿರುತ್ತೆ. ಹಲೋ, ನೂರಲ್ಲಿ ಯಾರೋ 10 ಜನ ಹುಡುಗಿರು ಆ ರೀತಿ ಇರ್ಬೋದೇನೋ, ಆದ್ರೆ ಉಳಿದಿ 90 ಜನನು ಪ್ರೀತಿಲಿ ಪಕ್ಕ ಪ್ರಾಮಾಣಿಕರಾಗಿರ್ತಾರೆ. ಓಕೆನಾ?
ನನ್ನ ಎಷ್ಟು ಪ್ರೀತಿಸ್ತೀಯ ಅದನ್ನ ನಿನ್ನ ಮನಸ್ಸಿಗೆ ಕೇಳ್ಕೊ, ಅವಾಗ ಗೊತ್ತಾಗುತ್ತೆ ನಾನು ನಿಂಗೆ ಎಷ್ಟು ಪ್ರೀತಿಸ್ತಾ ಇದ್ದೀನಿ ನಿನ್ನನ್ನು ಅಂತ. ಹೌದು, ನೀ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದೀಯಾ? ನೀ ನಿನ್ನ ಮನಸ್ಸನ್ನು ಕೇಳ್ಕೊ, ಅದೇ ಹೇಳುತ್ತೆ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ. ಸರಿ, ಇಬ್ಬರು ಒಂದು ಕೆಲಸ ಮಾಡೋಣ. ಏನು? ಇಬ್ಬರು ಕಣ್ಣು ಮುಚ್ಕೊಂಡು ಅವರವ್ರ ಮನಸ್ಸನ್ನ ಕೇಳೋಣ, ಅವಾಗ ಗೊತ್ತಾಗುತ್ತೆ ಯಾರು ಎಷ್ಟು ಪ್ರೀತಿಸ್ತಾರೆ ಅಂತ. ಓಕೆ. ಓಕೆನಾ? ಓಕೆ. ಅಪ್ಪ, ಮಗಳು ಅಂತ ಸಲಿಗೆ ಕೊಟ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಸರಿಯಾದ ಉಡುಗೊರೆನೇ ಕೊಟ್ಟಿದ್ಯಾ? ಎಲ್ಲ ಗುರುದ್ರೋಹಿ. ಅಪ್ಪ ಬಿಡಿಪ್ಪ, ಅಪ್ಪ ಪ್ಲೀಸ್ ಬಿಡಿಪ್ಪ. ಅಪ್ಪ ಸರ್, ಅಪ್ಪ ಸರ್. ಸಂಪತ್ತು, ಇವತ್ತು ಬೆಳಗಿನ ಜಾವ ನಿಮ್ಮ ತಾಯಿಗೆ ಉಸಿರಾಟದ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಬೇಗ ಊರಿಗೆ ಹೊರಟು ಬಂದ್ಬಿಡು. ನನಗೆಲ್ಲ ಗೊತ್ತು ನೀನು ನಿನ್ನ ತಾಯಿನ ಎಷ್ಟು ಹಚ್ಕೊಂಡಿದ್ದೆ ಅಂತ. ಕೇವಲ ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಮನೆತನದ ಗೌರವನ ನೀನು ಹಾಳು ಮಾಡ್ಕೋತಾ ಇದ್ದೆ. ನಾನು ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನೋಡು, ನಿನಗೆ ಇನ್ನೊಂದು ಮಾತು, ನಾನು ವಿದ್ಯೆ ಕಲಿಸಿದ ಗುರು ಅನ್ನೋ ಭಕ್ತಿ ಭಾವನೆ ನಿನಗೆ ಒಂದು ಕಿಂಚತ್ತಿದ್ರೂ ಕೂಡ ಈ ಕ್ಷಣದಿಂದ ನನ್ನ ಮಗಳನ್ನ ಮರ್ತುಬಿಡು. ನಾನು ನಿನ್ನ ಶಿಷ್ಯ ಅಂತ ಸ್ವೀಕರಿಸ್ತೀನಿ. ಅದಕ್ಕೆ ಪ್ರತಿಯಾಗಿ ನೀನು ಕೇಳದ ಕ್ಷಣ ಕೊಡ್ತೀನಿ. ಸರ್, ಸಾಕು ಸರ್, ದಯವಿಟ್ಟು ಸಾಕು. ನೀವು ಕಲಿಸಿದ ವಿದ್ಯೆನ, ನಿಮ್ಮ ಸಹಾಯದ ಋಣನ ನನ್ನ ಕೊನೆಯ ಉಸಿರಿ ಇರೋರಿಗೂ ನಾನು ಮರೆಯೋದಿಲ್ಲ ಸರ್. ಯೋಚನೆ ಮಾಡಬೇಡಿ ಸರ್, ನಾನು ನಿಮ್ಮ ಮಗಳನ್ನ ಮರ್ತು ಬಿಡ್ತೀನಿ. ಆಗಲಿ ಸರ್, ನನ್ನ ಪ್ರೀತಿನೇ ನಿಮ್ಮ ಗುರುಕಾಣಿಕೆ ಆಗಲಿ. Thank you.
ಸಂಪತ್. ಹೇಗಿದೆ ಸಂಪತ್, ಮನೆಯಲ್ಲೆಲ್ಲ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ ಡಾಕ್ಟ್ರೆ, ನೀವು ಹೇಗಿದ್ದೀರಾ? ಯಾ, ಐ ಆಮ್ ಫೈನ್. ಅದು ಸರಿ, ಏನು ಕತೆ ನಿಂದು? ನೀನು ನೋಡಿ, ಎಷ್ಟು ದಿನ ಆಯಿತು ಸಂಪತ್. ಸರಿ, ನಿನಗೇನೇ ಸಹಾಯ ಬೇಕು ಅಂದರು ನನ್ನ ನಂಬರ್ಗೆ ಒಂದು ಕಾಲ್ ಮಾಡು. ಓಕೆನಾ? ಓಕೆ. ಅಯ್ಯಯ್ಯೋ, ಇದೆಲ್ಲ ಏನೂ ಬೇಡ ಡಾಕ್ಟ್ರೆ, ಹಾಗೇನಾದರೂ ಬೇಕು ಅಂದರೆ ಖಂಡಿತ ನಾನೇ ಕೇಳ್ತೀನಿ. ಇರಲಿ, ಇಟ್ಕೊಳ್ಳಿ ಸಂಪತ್. ಹೇಳದೇ ಮಾಡ್ತಿದ್ದೆ, ನನಗೆ ಮದುವೆ ಫಿಕ್ಸ್ ಆಗಿದೆ. ಇವಳೆ ನನ್ನ ಮದುವೆ ಆಗೋ ಹುಡುಗಿ. ಹೇಗಿದ್ದಾಳೆ ಸಂಪ? ತುಂಬ ಚೆನ್ನಾಗಿದ್ದಾರೆ ಡಾಕ್ಟ್ರೆ, ಒಳ್ಳೆ ಜೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಡಾಕ್ಟ್ರೆ, ನಿಮ್ಗೆ ನೆನಪಿದೆಯಾ, ನಮ್ಮಿಬ್ಬರ ಸ್ನೇಹದ ಕುತ್ತಿಗೆ ನೀವೊಂದು ಚಿಕ್ಕ ಗಿಫ್ಟ್ ಕೇಳಿದ್ರಿ? ಹ್ಞೂ. ಆದರೆ ನಾನು ತೀರ್ಸೋಕ್ಕಾಗ್ದಿರೋ ಅಷ್ಟು ಸಹಾಯ ಮಾಡಿದ್ದೀರ, ಆದರೆ ನೀವು ಮರೆಯೋಕ್ಕಾಗ್ದಿರೋಂಥದ್ದು ಒಂದು ಗಿಫ್ಟ್ ಕೊಡ್ತೀನಿ. ಏನದು ಸಂಪತ್? ಮುಂದೆ ನಿಮಗೆ ಗೊತ್ತಾಗುತ್ತಲ್ಲ. ಸರಿ ಸಂಪತ್, ಸರಿ, ಹಾಗಾದ್ರೆ ನಾನು ನೋಡ್ತೀನಿ. ಬಾಯ್. ಹಲೋ ಸಂಪತ್, ಬೇಗ ಬೆಟ್ಟದ ಹತ್ರ ಬಾ, ಅರ್ಜೆಂಟ್ ನಿನ್ನ ಹತ್ರ ಮಾತಾಡಬೇಕು. ಸರಿ, ಬರ್ತೀನಿ. ಏನಾಯ್ತು ಭಾರತಿ, ಅರ್ಜೆಂಟ್ ಆಗೇನೋ ಬರಕ್ಕೆ ಹೇಳ್ದೆ? ಬಾ ಸಂಪತ್, ನಾವು ಎಲ್ಲರೂ ದೂರ ಹೊರಟೋಗೋಣ. ನಮ್ಮಪ್ಪ ನನ್ನ ಮದ್ವೆನ ಬೇರೆಯವ್ರ ಜೊತೆ ಫಿಕ್ಸ್ ಮಾಡಿದ್ದಾರೆ. ನಾನು ಮದ್ವೆ ಆಗದೆ ಬೇಕಾದ್ರೆ ಹಾಗೆ ಇರ್ತೀನಿ, ಆದ್ರೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟು ನಿನಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಊರು ಜನ ಯಾರು ಸಹವಾಸನ ನಮಗೆ ಬೇಡ. ಬಾ ಸಂಪತ್, ಎಲ್ಲರೂ ದೂರ ಹೊರಟೋಗೋಣ. ಏಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಮದ್ವೆ ಅಂತೆ ಮದ್ವೆ, ಏನೋ ಒಂದೆರಡು ಜನ ಜೊತೆ ಓಡಾಡೋದಕ್ಕೆ ನಾನು ಬರೆದ್ಕೊಟ್ಟಿದ್ನ ಮದ್ವೆ ಆಗ್ತೀನಿ ಅಂತ. ಸುಮ್ಮನೆ ನಿಮ್ಮ ಅಪ್ಪ ಹೇಳಿದವ್ರ ಜೊತೆ ಮದುವೆ ಆಗಿ ಲೈಫ್ ಇಸ್ ಶಾರ್ಟ್ ಅಂತ ಬದುಕೋದ್ ಕಲಿ. ಬೇರೆಯವ್ರ ಮದ್ವೆ ಆಗದ? ಹಾಗಾದ್ರೆ ನೀನ್ ನಿಜವಾಗ ನನ್ ಲವ್ ಮಾಡ್ಲಿಲ್ವಾ? ಲವ್ವಾ? ಹಂಗಂದ್ರೆ ಏನು? ನಾನೊಂದು ಕೇಳ್ತೀನಿ, ಚಿಕ್ಕ ವಯಸ್ಸಿಂದ ಸಾಕಿರೋ ನಿಮ್ಮ ಅಪ್ಪಂಗೆ ಮೋಸ ಮಾಡಿ ನನ್ನ ಜೊತೆ ಬರಕ್ ರೆಡಿ ಆಗಿದ್ಯಲ್ಲ, ನಾಳೆ ದಿನ ನನಗ್ ಮೋಸ ಮಾಡಿ ಬೇರೆಯವ್ರ ಜೊತೆ ಹೋಗೋದಿಲ್ಲ ಅಂತ ಏನೇ ಗ್ಯಾರಂಟಿ? ನಿನ್ನಂತಾನೆ ಲವ್ ಮಾಡಿದ್ದ ನಾನು. ಬಂದೆ? ಹೆದರಬೇಡಿ ಸರ್, ನಾನು ನಿಮಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ. ಹೊರಗಡೆ ಎಲ್ಲರೂ ನೋಡ್ತಿದ್ದಾರೆ, ಒಳಗಡೆ ಬರ್ಬೋದಾ? ಇಲ್ಲ ಇಲ್ಲ, ಅದೇನು ಹೇಳಬೇಕೋ ಇಲ್ಲಿಂದ ಹೇಳಿ, ಹೊರಡು. ಸರ್, ಹೊರಗಡೆ ನನ್ನ ಮತ್ತೆ ಭಾರತಿ ಬಗ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಯಾರಾದರೂ ನೋಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದು. ನೋಡು, ನನ್ನ ಮಗಳು ರೂಮಲ್ಲಿ ಮಲಗಿದ್ದಾಳೆ, ಅದೇನು ಹೇಳಬೇಕು ಅಂತಿದ್ಯೋ ಅದನ್ನು ಬೇಗ ಹೇಳಿ, ಇಲ್ಲಿಂದ ಹೊರಡು. ಭಾರತಿ ಹೇಗಿದ್ದಾಳೆ ಸರ್? ನಿನ್ನ ದರಿದ್ರ ಸಹವಾಸ ಬಿಟ್ಮೇಲೆ ಅವಳು ಚೆನ್ನಾಗೇ ಇರ್ತಾಳೆ. ನೋಡು ಸಂಪತ್, ನಿನ್ನ ಬಗ್ಗೆ ತಪ್ಪಾಗಿ ಹೇಳಿ ಅವಳು ಮನಸ್ಸಿದ್ದ ನಿನ್ನ ಕಿತ್ತಾಕ್ಸಿದ್ದೀನಿ. ಕಷ್ಟಪಟ್ಟು ನಾನು ನೋಡಿರೋ ಹುಡುಗನ ಜೊತೆನೆ ಮದುವೆ ಮಾಡಿಸಿದ್ದೀನಿ. ನೀನು ಈ ರೀತಿ ಮನೆಗೆ ಬಂದು ಅವಳು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮತ್ತೆ ಹಳೆದನ್ನೆಲ್ಲ ನೆನೆಸ್ಕೊಂಡು
ಅಪ್ಸೆಟ್ ಆಗ್ತಾಳೆ. ಇನ್ಮೇಲೆ ಯಾವತ್ತೂ ಅವಳು ಕಣ್ಣಿಗೆ ಕಾಣಿಸ್ಕೊಳ್ಳೋದಾಗ್ಲಿ ಮನೆ ಕಡೆ ಬರೋದಾಗ್ಲಿ ಇಟ್ಕೋಬೇಡ. ಈಗ ಬಂದಿರೋ ವಿಷಯ ಏನು ಸರ್? ಇದು ನಿಮ್ಮ ಮಗಳಿಗೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟು. ಇದು ನನ್ನ ಹತ್ರನೇ ಇದ್ರೆ ನಿಮ್ಮ ಮಗಳು ನೆನಪಾಗ್ತಾನೆ ಇರ್ತಾಳೆ. ಎಲ್ಲಾದರೂ ಬಿಸಾಕೋಣ ಅಂದರೆ ನಿಮ್ಮ ಮಗಳು ಪ್ರೀತಿಯಿಂದ ಕೊಟ್ಟಿರೋದು ಮನಸ್ಸು ಕೇಳಲ್ಲ. ದಯವಿಟ್ಟು ಇದನ್ನು ನೀವೇ ಇಟ್ಕೋಬೇಕು ಸರ್. ಸರ್, ಒಬ್ಬ ಗುರುವಾಗಿ ಶಿಷ್ಯನ ಹತ್ರ ಗುರು ಕಾಣಿಕೆ ಅಂತ ನಿಮ್ಮ ಮಗಳನ್ನೇ ಬಿಟ್ಕೊಡಕ್ಕಂತ ಹೇಳಿದೆ. ನಾನು ನಿಮ್ಮ ಗುರುತನಕ್ಕೆ ಬೆಲೆ ಕೊಟ್ಟು ನನ್ನ ಪ್ರೀತಿನೇ ತ್ಯಾಗ ಮಾಡಿದೆ. ಅದೇ ನಾವು ಒಬ್ಬ ಶಿಷ್ಯನಾಗಿ ಈ ಗುರುವಿನ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ದಯವಿಟ್ಟು ಮನುಷ್ಯನ ಯೋಗ್ಯತೆನ ಕೇವಲ ಹಣ ಅಂತಸ್ತಿನಿಂದ ಅಳಿಬೇಡಿ. ಶಿಷ್ಯ ತಪ್ಪು ಮಾಡಿದ್ರೆ ಅದನ್ನ ತಿದ್ದಕ್ಕೆ ಗುರು ಇರ್ತಾನೆ. ಅದೇ ಒಬ್ಬ ಗುರುನೇ ತಪ್ಪು ಮಾಡಿದ್ರೆ ಪ್ಲೇಸು ನನಗೆ ತುಂಬ ಸ್ಪೆಷಲ್ಲು. ನನ್ನ ತಂದೆ ತಾಯಿ ತೀರ್ಕೊಂಡ್ಮೇಲೆ ನನಗೆ ನನ್ನವರು ಅಂತ ಇರೋದು ಈ ಪ್ಲೇಸ್ ಒಂದೇ. ನನ್ನ ನೋವು ಸಂತೋಷ ಎಲ್ಲನೂ ನಾನು ಈ ಬೆಟ್ಟ ಮರ ಗಿಡಗಳ ಜೊತೆನೇ ಹಂಚಿಕೊಂಡು ಸಮಾಧಾನ ಪಡ್ತಿದ್ದೆ. ಆದರೆ ಈಗ ನನ್ನವಳು ಅಂತ ನೀನು ಬಂದಿದ್ಯಾ. ಅರಮನೆ ಕಟ್ಟಿ ಆಡಂಬರದಿಂದ ನಿನ್ನ ರಾಣಿಯಾಗಿ ಮೆರೆಸ್ತಾ ಇದ್ರು. ನನ್ನ ಲೈಫ್ ಅನ್ನೋ ಗುಡಿಯಲ್ಲಿ ನಿನ್ನ ದೇವತೆಯಾಗಿ ಪೂಜಿಸ್ತೀನಿ. ಐ ಲವ್ ಯು ಭಾರತಿ, ವಿಲ್ ಯು ಮ್ಯಾರಿ ಮೀ? ಅದಕ್ಕೆ ಹೋಗಿದ್ದೆ. ಸರಿ ಸರಿ, ನಡಿ ಒಳಗೆ. ಭಾರತಿ ತಂದೆ ತನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ರು ಪಾಪ. ಈ ಸಂಪತ್ಗಾದ್ರೂ ತನ್ನ ಪ್ರೀತಿಗಿಂತ ತನ್ನ ಗುರುಗಳೇ ಹೆಚ್ಚಾಗ್ಬಿಟ್ರ? ಹೋಗ್ಲಿ ಭಾರತಿಗೆ, ಈಗಲೂ ಸಂಪತ್ ಜೊತೆ ಹೋಗೋ ಅವಕಾಶ ಇತ್ತು, ಬಟ್ ಯಾಕೋ ಹೋಗ್ಲಿಲ್ಲ. ಮುಂದೆ ಏನಾಯ್ತು ಅಂತ ನೋಡೋಣ ಅಂತಂದ್ರೆ ಈ ಕರೆಂಟ್ ಬೇರೆ ಹೋಗ್ತಾರೆ.